ಎಚ್ ಡಿ ಕೆಗೆ ಬೇರೆಯವರ ಮೇಲೆ ನಂಬಿಕೆ ಜಾಸ್ತಿ, ಎಲ್ಲರನ್ನೂ ನಂಬ್ತಾನೆ. ಬೇಡ ಬೇಡ ಅಂದ್ರು 420 ನಾರಾಯಣಗೌಡಗೆ ಟಿಕೆಟ್ ಕೊಟ್ರು. ನಾರಾಯಣಗೌಡ ವಿರುದ್ಧ ಮಾಜಿ ಸಚಿವ ರೇವಣ್ಣ ಟೀಕಾ ಪ್ರಹಾರ ಮಾಡಿದ್ದಾರೆ. ಎಚ್ ಡಿ ಕೆಗೆ ಬೇರೆಯವರ ಮೇಲೆ ನಂಬಿಕೆ ಜಾಸ್ತಿ, ಎಲ್ಲರನ್ನ ನಂಬ್ತಾರೆ. ಬೇಡ ಬೇಡ ಅಂತ ಹೇಳಿದ್ರು 420 ನಾರಾಯಣಗೌಡಗೆ ಟಿಕೆಟ್ ಕೊಟ್ರು ಅಂತ ನಾರಾಯಣಗೌಡ ವಿರುದ್ಧ ಮಾಜಿ ಸಚಿವ ರೇವಣ್ಣ ಟೀಕಾ ಪ್ರಹಾರ ಮಾಡಿದ್ದಾರೆ. ನಮ್ಮ ಬಜೆಟ್ ಅನ್ನ ಹಾಸನ ಮಂಡ್ಯ ಬಜೆಟ್ ಅಂತ ವ್ಯಂಗ್ಯವಾಡಿದ್ರು. ಈಗ ಬರೋದು ಶಿಕಾರಿಪುರ ಬಜೆಟ್. ಇದನ್ನ ಕೇಳ್ಬೇಕಲ್ವಾ? ಕುಮಾರಸ್ವಾಮಿ ಭುಜಕ್ಕೆ ಭುಜ ಕೊಟ್ಟು ನಿಲ್ತೀನಿ ಅಂತ ಇದೇ ಸಂದರ್ಭದಲ್ಲಿ ಎಚ್ ಡಿ ರೇವಣ್ಣ ಹೇಳಿದ್ದಾರೆ. ಮಾಜಿ ಸಚಿವ ರೇವಣ್ಣ ಟೀಕಾ ಪ್ರಹಾರವನ್ನ ಮಾಡಿದ್ದಾರೆ. ನಮ್ಮ ಬಜೆಟ್ ಅನ್ನ ಹಾಸನ ಮಂಡ್ಯ ಬಜೆಟ್ ಅಂತ ವ್ಯಂಗ್ಯ ಆಡಿದ್ರು. ಹಾಗಾದ್ರೆ ಈಗ ಬರೋದು ಶಿಕಾರಿಪುರದ ಬಜೆಟ್ ಅಂತ ಪ್ರಶ್ನೆ ಮಾಡಿದ್ದಾರೆ ಎಚ್ ಡಿ ರೇವಣ್ಣ. ಹಾಗಾದ್ರೆ ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ, ಬನ್ನಿ ನೋಡೋಣ. ನಾರಾಯಣಗೌಡರು ನಮ್ಮ ದೇವೇಗೌಡರು ಏನ್ ಹೇಳಿದ್ರು ಅಂದ್ರೆ, ನೋಡಪ್ಪ ನಮ್ಮ ಪಕ್ಷಕ್ಕೆ ದುಡಿದು 16 ಸಾರಿ ಇದು ಮಾಡಿ ವಂಚಿತರಾಗಿ ಅವರೇ, ಅವ್ರಿಗೆ ಕೊಡಪ್ಪ ಸಾಕಿ ಒಂದೇ ಸಾರಿ ಅಂತ ಹೇಳಿದರು. ಪಾಪ ಕುಮಾರಸ್ವಾಮಿ ಏನೋ ವಿಶ್ವಾಸದ ಮೇಲೆ ಕೊಟ್ಟರು. ಕೊಟ್ಟಿದ್ದಕ್ಕೆ ಅವರು ಕುಮಾರಸ್ವಾಮಿಗೆ ಗುರು ಕಾಣಿಕೆ ಕೊಟ್ಟರೆ ಕುಮಾರಸ್ವಾಮಿಗೆ ಕೆಲವು ಟೈಮಲ್ಲಿ ದೇವೇಗೌಡರು ಮಾತು ಕೇಳಲ್ಲ. ಪಾಪ ಏನೋ ಅವ್ರಿಗೇನು ಅಂದರೆ ವಿಶ್ವಾಸಕ್ಕೆ ಏನು ಬೇಕಾದ್ರೂ ತಗೊಂಬರ್ತೀನಿ. ಕಳ್ಳರು ಕಾಕರು ಯಾರು ಬೇಕಾದ್ರಿಗೂ ಇಲ್ಲ ಅಂದ್ಬಿಟ್ರೆ ತಥಾಸ್ತು ಅಂದ್ಬಿಡ್ತಾರೆ. ಪಾಪ ಅಂಥ ಗುಣ ಅವನಿಗೆ ಕುಮಾರಣ್ಣನಿಗೆ ಕೆಲವು ವಿಶ್ವಾಸ. ದೇವೇಗೌಡರು ಹೇಳಿದ್ರು ಇವನ್ ಕೊಡಬೇಡಪ್ಪ ಇದು 420 ಅಂತ. ಯಾರನ್ನ ಇವನ್ನ ಕೊಡಬೇಡ ಕಣೆಯ, ಅವ್ರಿಗೆ ಏನು ಹೇಳ್ತಾರೋ ಅದೆಲ್ಲ ಇದಾಯ್ತೇವೆ. ಅದೇನಾಯ್ತು ನೋಡ್ರಿ, ಒಂದು ನಿಮಿಷ ಇದು ಈ ಸಾರಿ ಚಾಲೆಂಜ್ ತಗೋತೀವಿ. ನಾನು ದೇವೇಗೌಡರು ಕುಮಾರಸ್ವಾಮಿ ಚಾಲೆಂಜ್. ನಾನು ಬರೀ ಹಾಸನ ಜಿಲ್ಲೆ ರಾಜಕೀಯ ಇಲ್ಲಿವರೆಗೆ ಮಾಡ್ತಾ ಇದ್ದೆ. ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ದೀನಿ ನಿನ್ನ ಜೊತೆ ಇರ್ತೀನಿ ನೋಡಿ, ಅದೇನು ಬರೋ ನಾನು ನೋಡ್ತೇನೆ. ಈಗ ಕುಮಾರಸ್ವಾಮಿ ಜೊತೆ ನಾನು ಇರಬೇಕು. ಇಲ್ಲಿವರೆಗೆ ಬರೀ ಹಾಸನ ಜಿಲ್ಲೆ ರಾಜಕೀಯ ಮಾಡ್ತಾ ಇದ್ದೆ. ಈಗ ಇದು ಪ್ರಾರಂಭ. ಗೊತ್ತಾಯ್ತು ಸರ್, ಕುಮಾರಸ್ವಾಮಿಯ ಭುಜಕ್ಕೆ ಭುಜ ಕೊಟ್ಟು ನಿಂತ್ಕೋತೀನಿ. ಇದನ್ನ ಎದುರಿಸಿ ದೇವೇಗೌಡರು ಮಕ್ಕಳಾಗಿ ಎದುರಿಸಿ ತಾಕತ್ತೆ ನೋಡ್ತೀನಿ.